ಸುನೀಲ್ ಕುಮಾರ್ ಅವರು ಡೆವಲಪ್ಮೆಂಟ್ ಮಾಡಿದ್ದರಂತಲೂ ಕೆಲವು ಜನಗಳು ಹೇಳ್ತಾ ಇದ್ದಾರೆ ಈಗ ನೋಡಿದರೆ ಎಣ್ಣೆಹೊಳಿ ಎಣ್ಣೆಹೊಳೆಯಲ್ಲಿ ನೀರಾವರಿ ಯೋಜನೆ ಆಗಿದೆ ಅಲ್ಲಿ ಪರಶುರಾಮ ಥೀಮ್ ಪಾರ್ಕ್ ಮಾಡಿದ್ದಾರೆ ಕೆಲವು ಯೋಜನೆಗಳನ್ನು ಕೆಲವು ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ ಕೆಲವು ಯೋಜನೆಗಳನ್ನು ಮಾಡಿದ್ದಾರೆ ಅಂತ ಜನಗಳು ಹೇಳ್ತಾರೆ ಎಣ್ಣೋಳೆ ಅಂತ ಜಾಗ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಎಲ್ಲಿಲ್ಲ ಇದು ಇಂದ ನೀವು ನಮ್ಮ ಇನ್ನ ತನಕ ಇಲ್ಲಿ ಬೆಳೆಂಚ ತನಕ ಒಂದು ಸೆಂಟ್ರ್ ಪಾಯಿಂಟ್ ನೀವು ಇಟ್ಕೊಂಡ್ರೆ ಟ್ರ್ಯಾಂಗಲ್ ಹಾಕಿ ಎನ್ನೋಳಿ ಇಸ್ ದ ಮೇನ್ ಪ್ಲೇಸ್ ಆ್ಯಂಡ್ ಅಷ್ಟು ದೊಡ್ಡ ನದಿ ಹರಿಯೋ ಜಾಗ ಸಹ ಯಾವುದೂ ಇಲ್ಲ ಆ ನದಿಗೆ ಒಂದು ನೂರು ಅಥವಾ ಇನ್ನೂರು ಮೀಟ್ರ್ ಕೆಳಗಡೆ ಇಷ್ಟು ದೊಡ್ಡ ಡ್ಯಾಮ್ ಅಲ್ಲ ಸ್ವಲ್ಪ ಸಣ್ಣ ಡ್ಯಾಮನ್ನು ಮಾಡಿಯು ಅದು ಹಿನ್ನೀರು ಬಂದು ನಿಂತಿದ್ದರೆ ನಾವು ಅಲ್ಲಿ ಒಂದು ಎರಡೂ ಕಡೆ ಕಲ್ಲು ಕಟ್ಟಿ ಅಲ್ಲಿ ಒಂದು ಸ್ಪೀಡ್ ಬೋಟೆಲ್ಲ ಹಾಕಿ ಆ ಕಡೆಯಿಂದ ನಮ್ಮ ಆದಿಶಕ್ತಿ ಮಹಾಲಕ್ಷ್ಮಿ ಟೆಂಪಲ್ ಇದೆ ಈ ಕಡೆ ಬಂದು ಇಡೀ ಕಾರ್ಕಳದ ಒಂದು ಪಿಕ್ನಿಕ್ ಸ್ಪಾಟ್ ಆಗ್ತಿದ್ದು ಒಂದು ಶಾಟರ್ಡೆ ಸಂಡೇ ನಮ್ಮಲ್ಲಿ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಈಚಿನ ಜ್ಞಾನಸೂಧ ಇದೆ ಈಚಿಂದ ಎಕ್ಸಲೆಂಟ್ ಇದೆ ಅಷ್ಟು ಮಕ್ಕಳೆಲ್ಲ ಬಂದು ಒಂದು ಕುಣಿದು ಕುಪ್ಪಳಿಸುವಂಥ ಜಾಗ ಆಗ್ತಿತ್ತು ಇವತ್ತು ಹೆಣ್ಣು ನಾವು ನಾವು ಕರೆಂಟನ್ನು ತಗೊಂಡು ಹೋಗಿ ಮಧ್ಯ ಪೇಟೆಯಲ್ಲಿಟ್ಟಾಗಾಗಿದೆ ಕರೆಂಟ್ ಶಾಕ್ ಕೊಟ್ಟಾಗಾಗಿದೆ ಪೇಟೆಗೆ ಇದನ್ನೆಲ್ಲ ಅಂತ ಒಂದು ಯೋಚನೆ ಇತ್ತಿದ್ದರೆ ಖಂಡಿತ ಅದು ದೊಡ್ಡ ಸಕ್ಸಸ್ ಆಗ್ತಿತ್ತು ಈಗ ನೋಡುವಾಗ ಈ ಸಲ ನಿಮಗೆ ನೀವು ನೋಡ್ತಿದ್ರಿ ಮುತಾಲಿಕ ಅವರು ಅದನ್ನು ಏನಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಮುತಾಲಿಕ ಅವರಲ್ಲಿ ಮೊನ್ನೆ ಕ್ರಿಕೆಟ್ ಆಡ್ತಾ ಇದ್ರು ಅದೇ ಜಾಗದಲ್ಲಿ ಡ್ಯಾಮ್ ಕಟ್ಟಿದ ಯಾವುದು ಜಾಗ ಇದೆ ಅದರಲ್ಲಿ ಒಂದು ಹನಿ ನೀರಿಲ್ಲದೆ ಮುತಾಲಿಕ ಅವರೇ ಕ್ರಿಕೆಟ್ ಇದ್ರು ಇದನ್ನು ಯಾರು ಯಾವ ರೀತಿಯಲ್ಲಿ ಡಿಸ್ಕಸ್ ಮಾಡಿ ಅಥವಾ ಯಾರು ಪ್ಲ್ಯಾನ್ ಕೊಟ್ಟು ಮಾಡಿದ್ದಾರೆ ಅಂತ ನನಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ನಾನು ಡೀಪಾಗಿ ಹೋಗಲಿಲ್ಲ ಖಂಡಿತ ಅದು ತ ಒಂದು ರಾಂಗ್ ಪ್ರಾಜೆಕ್ಟ್ ಮೇ ಬಿ ರೈಟ್ ಪ್ರಾಜೆಕ್ಟಿಂದ ರಾಂಗ್ ಪ್ಲೇಸ್ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಾರ್ಕಳ ವಿಧಾನಸಭಾ ಕ್ಷೇತ್ರ ನೋಡಿದರೆ ಜಾತಿವಾರು ನೋಡಿದರೆ ನೀವು ಎಲ್ಲ ಜಾತಿಯ ಜನಗಳಿದ್ದಾರೆ ಅದು ಮುಸ್ಲಿಮ್ ಇರಲಿ ಅದು ಹಿಂದೂ ಇರಲಿ ಅದು ಕ್ರಿಶ್ಚಿಯನ್ ಇರಲಿ ಅಥವಾ ಹಿಂದೂಗಳಲ್ಲಿ ಬಂಟ್ ಇರಲಿ ಅಥವಾ ಇರಲಿ ಯಾವುದೇ ಒಂದು ಕಮ್ಯುನಿಟಿಗಳಿರಲಿ ಅದನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗುವಂತಹ ಚಾಲೆಂಜಸ್ ನಿಮ್ಮ ಹತ್ರ ಏನಿದೆ ಒಂದು ಜಾತಿ ಅಲ್ಲ ಒಂದು ನೀತಿ ನಿಮ್ಮ ಜೀವನದಲ್ಲಿ ಆ ನೀತಿ ಇದ್ದರೆ ಜಾತಿ ವಿಷಯವೇ ಬರುವುದಿಲ್ಲ ಇಲ್ಲಿ ಜಾತಿ ಬರಲು ಬಾರಬಾರ್ದು ನಾವು ಸಣ್ಣದಿರುವಾಗ ನಮ್ಮ ಇದೇ ಮುನೆಯಲ್ಲಿ ಗಾಯಂದ ಮನೆಯಿಂದ ಆಡ್ತಾ ಆಗ ಅವ ಆ ಜಾತಿ ಅವ ಈ ಜಾತಿ ಅವ ಏನಿಲ್ಲ ಯಾರು ಒಳ್ಳೆ ಆಡ್ತಾರೆ ಅವನೊಟ್ಟಿಗೆ ಹೋಗಿ ನಾವು ಕಲೀಲಿಕ್ಕೆ ನೋಡ್ತಾ ಇದ್ದೆವು ಅವ್ರಿಗೆ ಏನು ಡಿಫ್ರೆನ್ಸ್ ಇರಲಿಲ್ಲ ಇತ್ತೀಚಿನ ದಿನದಲ್ಲಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಯಾರೋ ಒಂದಷ್ಟು ದುಷ್ಟ ಶಕ್ತಿಗಳು ಬಂದು ಅದನ್ನು ಮಧ್ಯ ಪ್ರವೇಶಿಸಿ ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಗೋಪಾಲ್ ಭಂಡಾರಿ ಅವರು ಜಾತಿ ಯಾವುದು ವೀರಪ್ಪ ಮೈಲ್ಯರು ಯಾವ ಪಂಗಡಕ್ಕೆ ಸೇರಿದವರು ಎಲ್ಲರೂ ನೀವು ನೋಡ್ತಾ ಕೆ ಪಿ ಅವರು ಯಾವ ಪಂಗಡಕ್ಕೆ ಸೇರಿದವರು ಎಂ ಕೆ ವಿಜಯಕುಮಾರ್ ಯಾವ ಇವರೆಲ್ಲ ಸಣ್ಣ ಸಣ್ಣ ಮತದಾರರು ಇರುವ ಜಾತಿಯಲ್ಲಿದ್ದವರು ಇವರು ಎಲ್ಲ ಸಾಕಷ್ಟು ಮತವನ್ನು ತಗೊಂಡುಕೊಂಡವರು ಹಿಂದೆ ಎಲ್ಲ ಅದರಿಂದ ಜಾತಿಯ ಸಮೀಕರಣ ಕಾರ್ಕಳದಲ್ಲಿ ನಡೆಯುವುದಿಲ್ಲ ಇಲ್ಲಿ ಜಾತಿಯಲ್ಲ ನಿಮ್ಮ ನೀತಿಯೇ ಮುಖ್ಯ ನಿಮ್ಮ ನೀತಿ ಸರಿಯಿದ್ರೆ ನೀವು ಎಷ್ಟೇ ಸಣ್ಣ ಜಾತಿಯವರಾದರೂ ನೀವು ಖಂಡಿತ ಗೆದ್ದು ಬರ್ತೀವಿ